ನಾವು ಜಿಲ್ಲೆಯಲ್ಲಿ ವರದ ಮನೆ ಆಗಿದೆ ಅಂತ ಬಿಜೆಪಿ ಹೇಳ್ತಾ ಇದ್ದು ಇವತ್ತು ಅದು ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಿದೆ ನಾವು ಇವತ್ತು ನರೇಂದ್ರ ಮೋದಿ ಅವರಿಗೆ ಕೊಟ್ಟಂತ ಭದ್ರತೆ ಅವರ ಮೇಲೆ ಆದಂತ ವಿಚಾರಗಳ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲೆಲ್ಲ ಸೇರಿದೀವಿ ಅಧ್ಯಕ್ಷರಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿ ಇದಕ್ಕೆ ಉತ್ತರ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ದೊಡ್ಡವರು ಮಾತಾಡಿದ್ದಾರೆ ಮಂತ್ರಿಗಳು ಅದನ್ನ ಹೇಳಿಕೆ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ನೀವು ಏನು ಹೇಳ್ತೀರಾ ಇದಕ್ಕೆ ಒಬ್ಬ ಸಂಸದರು ಸಚಿವರು ನಿಮ್ಮದೇ ಆಡಳಿತ ಇರುವಂತದ್ದು ಜಿಲ್ಲೆಯಲ್ಲಿ ಈ ರೀತಿ ಪರೋಕ್ಷವಾಗಿ ಈ ತರ ಸಚಿವರನ್ನ ಬೈಕೊಂಡ್ರೆ ಜಿಲ್ಲಾ ಅಧ್ಯಕ್ಷರಾಗಿ ನೀವೇನು ಯಾವುದೇ ಮಾಧ್ಯಮದ ಮುಂದೆ ಪತ್ರಿಕಾ ಹೇಳಿಕೆಗಳ ಮುಂದೆ ಎಲ್ಲೂ ಕೂಡ ಸನ್ಮಾನ್ಯ ಸಂಸದರಂತ ಬಸವರಾಜ್ ಅವರು ಎಲ್ಲರೂ ಕೂಡ ಬಾಯಿಬಿಟ್ಟು ಹೇಳಿಲ್ಲ ಅವರು ಮನುಷ್ಯನಿಗೆ ಮನಸ್ಸಿನಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ವಿಚಾರಗಳು ಇರ್ತವೆ ಮತ್ತೆ ಯಾವ ಮಂತ್ರಿಗೆ ಅದನ್ನ ಅವರು ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಅವರು ಯಾವುದೇ ಮಂತ್ರಿ ಮತ್ತೊಂದು ಮಗದೊಂದು ಯಾರು ಯಾರನ್ನು ಕೂಡ ಹೆಸರು ಕಿಂಗ್ಪಿನ್ ಮಂತ್ರಿ ಹೆಸರನ್ನ ಸೂಚಿಸಿ ಹೇಳಿಲ್ಲ ಈ ಕೇಳಿ ಕೇಳಿ ಈ ಜಿಲ್ಲೆನಲ್ಲಿ ಆಲೆ ಸಾಕಷ್ಟು ಜನ कांग्रेस जे डी एस बीजेपी साकु जन मंत्री हमबिटे हांगी बारिया मंत्री मंत्री मनस्ताप शुरुआत जिले वरदा मन आगद मेल नोट बीदी बीजेपी ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಸರ್ವೋಚ್ಚ ನಾಯಕನವರೆಗೂ ಕೂಡ ತಿದ್ದಿ ಬುದ್ಧಿ ಒಳ್ಳೆಯದನ್ನ ಹೇಳತಕ್ಕಂತ ಒಂದು ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯರಿಗಿದೆ ಅದನ್ನ ಅವರೆಲ್ಲರೂ ನೋಡ್ಕೊಂತಾರೆ ಅದನ್ನೆಲ್ಲ ಹೇಳ್ತಾರೆ ಆದರೆ ಇಲ್ಲಿ ಯಾವುದು ಕೂಡ ಯಾವುದು ಆದಿ ಬಿದಿ ಜಗಳ ಯಾವುದು ಆಗಕ್ಕೂ ಆಗಿಲ್ಲ ಆಗಕ್ಕೂ ಬಿಡಲ್ಲ ಆಗದೂ ಇಲ್ಲ ಜಿಲ್ಲಾಧ್ಯಕ್ಷರಾಗಿ ಇದನ್ನ ಗಂಭೀರವಾಗಿ ತಗೊಳ್ಳೋದಾ ನೀವು ಜಿಲ್ಲಾಧ್ಯಕ್ಷರಾಗಿ ಇದು ವಿಚಾರ ಗಂಭೀರ ವಿಚಾರ ಅಂತಂದ್ರೆ ಅವರು ನಿರ್ಣಯ ಮಾಡಿದ್ವಾ ತನಿಖೆ ಮಾಡಿದ್ವಾ ಏಕೆಂದ್ರೆ ಜಿಲ್ಲಾಧ್ಯಕ್ಷರಿಗೆ ಯಾರ ಬಗ್ಗೆ ಮಾತಾಡಿದ್ರು ಯಾಕೆ ಈ ತರ ಆಗ್ತಾ ಇದೆ ಅನ್ನುವಂತದ್ದು ನಿಮಗೆ ಗೊತ್ತಿಲ್ವಾ ನೋಡಿ ಈಗ ನೀವು ಬೆಳಗ್ಗೆ ಪತ್ರಿಕೆ ಮಾಧ್ಯಮಗಳಲ್ಲಿ ಇದೆಲ್ಲ ಬಿತ್ತರ ಆಗಿದೆ ಬಂದಿದೆ ಇದನ್ನ ಸಂಬಂಧಪಟ್ಟಂತವರು ಅದಕ್ಕೆ ಏನು ಉತ್ತರ ಕೊಡಬೇಕು ಏನು ಹೇಳಬೇಕು ಅದನ್ನ ಹೇಳಿದ್ದಾರೆ ಸಂಬಂಧಪಟ್ಟವರು ಯಾರಿಲ್ಲ ನೀವೇ ಉತ್ತರ ಕೊಡಬೇಕು ಜಿಲ್ಲೆ ನೋಡಿ ನನ್ನಿಂದ ಮಾತು ಹೊರಗೆ ಬಂದಿಲ್ಲ ನಾನು ಇದಕ್ಕೆ ಉತ್ತರ ಕೊಡೋದಕ್ಕೆ ಬರದಿಲ್ಲ ಅಲ್ಲ ಸರ್ ಈಗ ಬಿಜೆಪಿ ಅಗರೆ ವರದ ಮನೆ ಆಗಿಲ್ಲ ಇಲ್ಲ ಇಲ್ಲ 100ಕ್ಕೆ 100 ವರದ ಮನೆ ಒಗಟ್ ಆಗಿದ್ದಾರೆ ಮನೆ ವರದ ಮನೆ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಅದೆಲ್ಲ ಒಗಟ್ ಆಗಿದ್ದಾರೆ ನಾವು 100 ಸಾವಿರಾರು ವರ್ಷಗಳ ಕಾಲ ಬಾಳುವಂತ ಒಂದು ಭದ್ರವಾದಂತ ಮನೆಯನ್ನ ಕಟ್ಟಿದಿನವೋ ಯಾವುದೇ ಕಾರಣಕ್ಕೆ ಎಲ್ಲೂ ಒಡಕು ಬರಲ್ಲ ಏನು ಆಗಲ್ಲ ಓಕೆ ಧನ್ಯವಾದ